ಪ್ರೀತಿಯ ಸಹೋದರ ಸಹೋದರಿ, 91ನೇ ಅಧ್ಯಾಯ 1ನೇ ವಚನದಿಂದ 16ನೇ ವಚನ ತನಕ ಗೌರಮ್ಮ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಹಾ ಓದ್ತೀನಿ ಬ್ರದರ್. ಸರಿ ಸಿಸ್ಟರ್, ಆಯ್ತು ಓದಿ ಸಿಸ್ಟರ್. ದೇವಸ್ರೀತನು ಸುರಕ್ಷಿತನಾಗಿರುವನು. ವಿಮೋಚನಾ ಕಾಂಡ 23:20-26. ಪರಮಾತ್ಮರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕಾವ್ಯ ವ್ಯಾಧಿಯಿಂದಲೂ ತಪ್ಪಿಸುವವನೇ ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸಿಕೊಳ್ಳುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಕೇಡ್ಯವು ಗುರಾಣಿಯೂ ಆಗಿದೆ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ಇಪ್ಪತ್ತಿಗೂ, ಹಾನಿಕರವಾದ ಮಧ್ಯಮದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗುಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ. ಯಹೋವನೇ ನನ್ನ ಶರಣನು. ಪರಾತ್ಮರನು ನಿವಾಸಿಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ಉಪದ್ರವವು ನಿನ್ನ ಗುಡಾರದ ಸಾಮೀಪಕ್ಕೂ ಬಾರದು. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ. ಪ್ರಾಯದ ಸಿಂಹವನ್ನು, ಘಟ ಸರ್ಪವನ್ನು ತುಳಿದು ಬಿಡುವಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಸ್ಸನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಷಯದಲ್ಲಿ ರಕ್ಷಣೆಯನ್ನು ತೋರಿಸುವೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿದೆ ಸಿಸ್ಟರ್, ಥ್ಯಾಂಕ್ ಯು. 92ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ಒಂದ್ ನಿಮಿಷ. ಸೀಮಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಸೀಮಾ ನವೀನ್ ಅಂತಿದಲ್ಲ. ಪರಮಾತ್ಮನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರ ಮಂಡಲಗಳಿಂದಲೂ, ಕಿನ್ನರಿಯ ಘನಸ್ವರದಿಂದಲೂ, ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಯಹೋವನೇ, ನಿನ್ನ ಕ್ರಿಯೆಯಿಂದ ನನ್ನನ್ನು ಸಂತೋಷಿಸಿ ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಯಹೋವನೇ, ನಿನ್ನ ಕೃತ್ಯಗಳು ಎಷ್ಟು ಶ್ರೇಯವಾಗಿವೆ. ನಿನ್ನ ಆಲೋಚನೆಗಳು ಅಶುದ್ಧವಾಗಿವೆ. ಪಶುಪ್ರಾಯನು ಹುಚ್ಚನ್ನು ತಿಳಿಯನು. ದುಷ್ಟರು ಹುಲ್ಲಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮೆರೆಯುವುದು ತೀರ ಹಾಳಾಗುವುದಕ್ಕಾಗಿಯೇ. ಯಹೋವನೇ, ನೀನಾದರೂ ಸದಾ ಉನ್ನತ ಸ್ಥಾನದಲ್ಲಿರುತ್ತಿ. ಯಹೋವನೇ, ಇಗೋ ನಿನ್ನ ಶತ್ರುಗಳು ಅವರೆಲ್ಲ ನಾಶವಾಗುತ್ತಿದ್ದಾರೆ. ಆದರೆ ನಿನ್ನ ಕೊಂಬನ್ನು ಕಾಡುವಂತೆ ಇದೆ. ಚೈತನ್ಯ ತೈಲದಿಂದ ನನ್ನನ್ನು ಅಪೇಕ್ಷಿಸಿದ್ದಿ. ನನ್ನ ಶತ್ರುಗಳಿಗುಂಟಾದ ದುರ್ಗತಿಯನ್ನು ಕಣ್ಣಾರೆ ಕಂಡಿದ್ದೇನೆ. ನನ್ನ ವಿರೋಧವಾಗಿ ಎದ್ದವರ ಈಪತ್ತನ್ನು ತಿನ್ನ ಕೇಳಿದ್ದೇನೆ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿ. ಥ್ಯಾಂಕ್ ಯು ಸರ್.
ಅಭಿಷೇಕ್ ಬ್ರದರ್ ನೀವು ಓದ್ತೀರಾ ಬ್ರದರ್ 12ನೇ ವಚನದಿಂದ 15ನೇ ವಚನ ತನಕ? ಹಾ ಬ್ರದರ್. ಯಾ ಅಧ್ಯಾಯ ಬ್ರದರ್? 92ನೇ ಅಧ್ಯಾಯ. 92 ಅಂದ್ರೆ 72 ನಾ ಬ್ರದರ್? 92 ಬ್ರದರ್. ಹಾ ಓಕೆ ಬ್ರದರ್. ಅದರಲ್ಲಿ 12th ವರ್ಸ್, 12ನೇ ವಚನದಿಂದ 15ನೇ ವಚನ ತನಕ ಬ್ರದರ್, ನಾಲ್ಕು ವಚನಗಳಿದೆ ನೀವು ಓದಿ ಬ್ರದರ್. ಹಾ ಬ್ರದರ್, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಲೇಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟರು. ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದೃಷ್ಟಾಂತರಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಓದಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. 93ನೇ ಅಧ್ಯಾಯ. ಸುಜಾತ ಸಿಸ್ಟರ್ ಓದ್ತೀರಾ? ಸಿಸ್ಟರ್ ಓದ್ತೀನಿ. ಥ್ಯಾಂಕ್ ಯು ಸರ್. 93ನೇ ಅಧ್ಯಾಯ ಕಂಪ್ಲೀಟ್ ಮಾಡ್ಬಿಡಿ ಸರ್, 5 ವಚನ ಇದೆ ಸಿಸ್ಟರ್, ಕಂಪ್ಲೀಟ್ ಮಾಡಿ. ಯೆಹೋವನೇ ನಿತ್ಯನಾದ ರಾಜಾಧಿರಾಜನು, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ, ಶೌರ್ಯವನ್ನು ನಡುಕಟ್ಟಾಗಿ ಬಿಗಿದಿದ್ದಾನೆ. ಭೂಲೋಕವು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಪೂರ್ವದಿಂದಲೂ ನಿನ್ನ ಸಿಂಹಾಸನವು ಸ್ಥಿರವಾಗಿದೆ, ಅನಾದಿಯಿಂದ ನೀನು ಇದ್ದಿ. ಯೆಹೋವನೇ ನದಿಗಳು ಮೊರೆದವು, ನದಿಗಳು ಬೋರಿಟ್ಟವು, ನದಿಗಳು ಘೋಷಿಸುತ್ತವೆ. ಜಲರಾಶಿಗಳ ಘೋಷಕ್ಕಿಂತಲೂ, ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದ್ದು. ಯೆಹೋವನೇ ನಿನ್ನ ಆಜ್ಞೆಗಳು ಬಹು ಖಂಡಿತವಾಗಿವೆ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧವೇ. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. 94ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ಗೀತಾ ಸಿಸ್ಟರ್ ಓದ್ತೀರಾ? ಸಿಸ್ಟರ್ ಗೀತಾ 6 ಅಂತ ಇದ್ರು ಸಿಸ್ಟರ್, ಓದ್ತೀರಾ ಸಿಸ್ಟರ್? ಸಿಸ್ಟರ್ ನಿಮ್ದು ನೆಟ್ವರ್ಕ್ ಇಲ್ಲ ಸಿಸ್ಟರ್, ತುಂಬಾ ವಾಯ್ಸ್ ಬ್ರೇಕ್ ಆಗ್ತದೆ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದ್ಬಿಡಿ ಸಿಸ್ಟರ್. ಬ್ರದರ್ ಇವಾಗ ಕೇಳಿಸುತ್ತಾ ಸಿಸ್ಟರ್? ಈಗ ಸಿಸ್ಟರ್ ನೆಟ್ವರ್ಕ್ ಇರೋ ಕಡೆ ಬಂದ್ಬಿಡಿ ಸಿಸ್ಟರ್, ಸ್ವಲ್ಪ ಚೆನ್ನಾಗಿ ನೆಟ್ವರ್ಕ್ ಕೇಳತ್ತ. ನಿಮ್ ವಾಯ್ಸ್ ತುಂಬಾ ಬ್ರೇಕ್, ಬೇರೆ ಬ್ರದರ್ಸ್ ಸಿಸ್ಟರ್ಸ್ ನಿಮ್ ವಾಯ್ಸ್ ಕೇಳ್ತಿದೇನಾ? ಹಾ ಕೇಳತ್ರಿ ಇವಾಗ. ಹಾ ಸಿಸ್ಟರ್ ಓಕೆ. ಗೀತಾ ಸಿಸ್ಟರ್ ನೀವು 94ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ಓದಿ ಸಿಸ್ಟರ್ ನೀವು. ನೆಕ್ಸ್ಟ್ 12ನೇ ವಚನದಿಂದ 23ನೇ ವಚನ ತನಕ ರೇಖಾ ಸಿಸ್ಟರ್ ನೀವು ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್, ನೀವು 94ನೇ ಅಧ್ಯಾಯ ರೇಖಾ ಸಿಸ್ಟರ್ 12ನೇ ವಚನದಿಂದ 23ನೇ ವಚನ ತನಕ, ಗೀತಾ ಸಿಸ್ಟರ್ 1ನೇ ವಚನದಿಂದ 11ನೇ ವಚನ ತನಕ ಓದಿ ಸ್ಟಾಪ್ ಆದಷ್ಟು ನೀವು 12ನೇ ವಚನದಿಂದ ಕಂಟಿನ್ಯೂ ಮಾಡಿ ಸಿಸ್ಟರ್. ಬೇರೆ ಸಿಸ್ಟರ್ಸ್ ಬ್ರದರ್ಸ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಓದಂತ ಸಿಸ್ಟರ್ಗೆ ಡಿಸ್ಟರ್ಬ್ ಆಗೋದ್ ಬೇಡ ದಯವಿಟ್ಟು. ಓಕೆ ಸಿಸ್ಟರ್, ಗೀತಾ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. ಪ್ರತಿಫಲವನ್ನು ಕೊಡು. ಯೆಹೋವನೇ ದುಷ್ಟರು ಎಲ್ಲಿಯವರೆಗೆ ಕುಗ್ಗಿರಬೇಕು? ಕೆಡುಕರೆಲ್ಲರೂ ಕುಬ್ಬಿಕೊಂಡು ಅಹಂಕಾರವನ್ನು ಕಕ್ಕುತ್ತಾರೆ. ಯೆಹೋವನೇ ನಿನ್ನ ಪ್ರಜೆಯನ್ನು ಜಜ್ಜಿ ಹಾಕುತ್ತಾರೆ, ನಿನ್ನ ಸ್ವಾಮ್ಯವನ್ನು ಪಡುತ್ತಾರೆ. ವಿವೇಕವನ್ನು ಪರದೇಶಿಯನ್ನು ಕೊಲ್ಲುತ್ತಾರೆ, ಅದನ್ನು ಆತಂಕ ಮಾಡುತ್ತಾರೆ. ಬಹು ನೋಡಿಕೊಳ್ಳುತ್ತಾರೆ, ನೋಡುವುದೇ ಇಲ್ಲ. ಯಾಕೋಬ್ಯರ ದೇವರೇ, ಲಕ್ಷಿಸುವವರೇ ಇಲ್ಲ,
ಅನ್ನುತ್ತಾರೆ. ಪಶು ಪ್ರಾಯದ ಪ್ರಾಯರಾದ ಪ್ರಜೆಗಳಯರ ಲಕ್ಷಿಸಿರಿ. ಉಚ್ಚರೆ ನಿಮಗೆ ಬುದ್ಧಿ ಬರುವುದು ಯಾವಾಗ? ಕಿವಿ ಮಾಡಿರುವುದು ಕೇಳೋಣ. ಕಣ್ಣು ಕಂಡದ್ದನ್ನು ನೋಡೋಣ. ಜನಾಂಗಗಳನ್ನು ಶಿಕ್ಷಿಸುವವನು ಮನುಷ್ಯರಿಗೆ ಬುದ್ಧಿ ಕಲಿಸುವವನು ಗದರಿಸುವವನು. ಮನುಷ್ಯರನ್ನು ಆಲೋಚನೆಗಳನ್ನು ಉಸಿರೆ ಎಂದು ಯಹೋವನ್ನು ತಿಳಿದುಕೊಳ್ಳುತ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಯಾಹುವೆ, ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು. ಅಂಥವನನ್ನು ದುಷ್ಟನಿಗೋಸ್ಕರ ಗುಂಡಿಯು ಹಗೆಯಲ್ಪಡುವ ತನಕ ಆಪತ್ತಿನಲ್ಲಿಯೂ ಸಮಾಧಾನ ಪಡಿಸುತ್ತಿ. ಯಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿ ಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈಬಿಡುವುದಿಲ್ಲ. ನ್ಯಾಯ ತೀರ್ಪು ನೀತಿಗೆ ತಿರುಗಿಕೊಳ್ಳುವುದು, ಯಥಾರ್ಥ ಚಿತ್ತರೆಲ್ಲರೂ ಅದನ್ನೇ ಅನುಸರಿಸುವರು. ದುಷ್ಟರಿಗೆ ವಿರೋಧವಾಗಿ ನನಗೋಸ್ಕರ ಏಳುವವರು ಯಾರು? ಕೆಡುಕರಿಗೆ ವಿರೋಧವಾಗಿ ನನಗೋಸ್ಕರ ಎದ್ದು ನಿಲ್ಲುವವರು ಯಾರು? ಯಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೆನು. ಯಹೋವನೇ ನನ್ನ ಕಾಲು ಜಾರಿ ತಿಂದು ಅಂದಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಯಿತು. ನನ್ನಲ್ಲಿ ಅನೇಕ ಚಿಂತನೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಧರ್ಮಶಾಸ್ತ್ರದ ನೆವನದಿಂದ ಕೇಡು ಕಲ್ಪಿಸುವ ನಾಶಕರ ನ್ಯಾಯಾಸನಕ್ಕೂ ನಿನಗೂ ಸಂಬಂಧವೇನು? ಜೀವ ತೆಗೆಯಬೇಕೆಂದು ನೀತಿವಂತರ ಮೇಲೆ ಬೀಳುತ್ತಾರೆ, ನಿರಾಪರಾಧಿಗಳಿಗೆ ಮರಣ ಶಿಕ್ಷೆ ವಿಧಿಸುತ್ತಾರೆ. ಆದರೆ ಯಹೋವನು ನನ್ನ ದುರ್ಗವು ನನ್ನ ದೇವರು ಆಶ್ರಯಗಿರಿಯೂ ಆಗಿದ್ದಾನೆ. ಅವರ ಕೆಟ್ಟತನವನ್ನು ಅವರಿಗೆ ತಿರುಗಿಸುವನು, ಅವರ ದುಷ್ಟತನದಿಂದಲೇ ಅವರನ್ನು ನಿರ್ಮೂಲ ಮಾಡುವನು. ನಮ್ಮ ಯಹೋವ ದೇವರು ಅವರನ್ನು ಸಂಹರಿಸಿ ಬಿಡುವನು. ತೊಂಬತ್ತೈದನೇ ಅಧ್ಯಾಯ ಒಂದನೇ ವಚನದಿಂದ ಏಳನೇ ವಚನ ತನಕ ಜ್ಯೋತಿಬಾಯಿ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಅಂಕಲ್ ಓದ್ತೀನಿ. ಓಕೆ, ಆಮೇಲೆ ನೆಕ್ಸ್ಟ್ 95ನೇ ಅಧ್ಯಾಯ ಎಂಟನೇ ವಚನದಿಂದ 11ನೇ ವಚನ ತನಕ ಶಾಂತಮ್ಮ ಸಿಸ್ಟರ್ ನೀವು ಓದಿ ಸಿಸ್ಟರ್. ಹಾ ಬ್ರದರ್. ಓಕೆ ಸಿಸ್ಟರ್, ಜ್ಯೋತಿಬಾಯಿ ಸಿಸ್ಟರ್ ನೀವು ಓದಿ ಸಿಸ್ಟರ್. ಬನ್ನಿರಿ, ಯಹೋವನಿಗೆ ಉತ್ಸಾಹ ಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯಹೋವನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಭೂಮಿಯ ಆಗಾಧವು ಆತನ ಕೈಯಲ್ಲಿರುತ್ತದೆ. ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ. ಒಣನೆಲವು ಆತನ ಕೈ ಕೆಲಸವೇ. ಬನ್ನೀರಿ, ನಮ್ಮ ನಿರ್ಮಾಣಿಕನಾದ ಯಹೋವನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಸಿಸ್ಟರ್. ಸಿಸ್ಟರ್ ನೀವು ಶಾಂತಮ್ಮ ಸಿಸ್ಟರ್ ನೀವು ಓದಿ ಸಿಸ್ಟರ್. ಥ್ಯಾಂಕ್ ಯು. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬಾದಲ್ಲಿ ಮಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು. ಅವರು ನನ್ನ ಮಹತ್ವಗಳನ್ನು ನೋಡಿದ್ದರು, ನನ್ನನ್ನು ಶೋಧಿಸಿದ್ದರು. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದ್ದನು. ಆದ್ದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲ ಎಂದು ಕೋಪಗೊಂಡು ಪ್ರಮಾಣ ಮಾಡಿದ್ದನು. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ನಾನು ವಂದನೆ ಸಲ್ಲಿಸುತ್ತೇನೆ ಸಿಸ್ಟರ್. ಯಾಕಂದ್ರೆ 95ನೇ ಅಧ್ಯಾಯದಿಂದ 95ನೇ ಅಧ್ಯಾಯದವರೆಗೂ ತಾಳ್ಮೆಯಿಂದ ವಚನವನ್ನು ಓದಿದ್ದೀರಾ, ತಾಳ್ಮೆಯಿಂದ ವಚನವನ್ನು ಕೇಳಿದ್ರೆ. ಅದಕ್ಕಾಗಿ ನಿಮಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಮತ್ತೊಂದು ಅರ್ಥ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ತಂದೆಯಾದ ದೇವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮಗೆ ಕೀರ್ತನೆಗಳು 91ನೇ ಅಧ್ಯಾಯದಿಂದ 95ನೇ ಅಧ್ಯಾಯದವರೆಗೂ ನಮಗೆ ವಚನವನ್ನ ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಂದೆಯಾದ ದೇವರಿಗೂ ಯೇಸು ಕ್ರಿಸ್ತರ ಮೂಲಕ ನಾನು ಕೃತಜ್ಞತೆಯನ್ನ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್.